ಹಾಯ್ ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲ ಪ್ರೀತಿ ಆನಂದ್ ಜೇವ್. ಸ್ನೇಹಿತರೆ, ಇಂದಿನ ವಿಡಿಯೋನಲ್ಲಿ ನಾನು ನಿಮಗೆ KCET ಪೋಸ್ಟ್ಪೋನ್ ಮಾಡಬೇಕು, KCET ಯಾಕೆ ಪೋಸ್ಟ್ಪೋನ್ ಮಾಡಬೇಕಂತ ಕೆಲವೊಂದು ರೀಸನ್ಗಳನ್ನ ಹೇಳ್ತೀನಿ. ಐ ಹೋಪ್ ನಿಮಗೆ ಆ ಪಾಯಿಂಟ್ಸ್ಗಳು ಅಗ್ರಿ ಅನಿಸಿದೆ. ಅದರಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಂಧ್ರ ಪ್ರದೇಶದಲ್ಲಿ CET ಪೋಸ್ಟ್ಪೋನ್ ಮಾಡಿದ್ದಾರೆ. ಉಳಿದ ರಾಜ್ಯಗಳಿಗೆ ನೀವು ನೋಡ್ತಾ ಹೋದರೆ ಅಲ್ಲಿ ಎಕ್ಸಾಮ್ನನ್ನೇ ಪ್ರಮೋಟ್ಗಳನ್ನು ಮಾಡಿದರೆ, ಆದರೆ ನಮ್ಮ ರಾಜ್ಯದಲ್ಲಿ ಆ ರೀತಿ ಮಾಡೋದಿಲ್ಲ. ಕರೋನಾ ಕೇಸ್ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಹೋದರೂ ಕೂಡ ನಾವು ಪೋಸ್ಟ್ಪೋನ್ ಮಾಡಿ ಅಂತ ಇದ್ದೀವಿ. ರೀಸನ್ ಇಸ್ ಸಿಂಪಲ್. ಮೊದಲನೇದು ಬಂದುಬಿಟ್ಟು ದಿನೇ ದಿನೇ ಕೇಸಸ್ಗಳು ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದ್ದಾವೆ, ರೈಟ್? ಅವ್ರು ಅನ್ಬೋದು, ಕೆಲವೊಬ್ರು ಅನ್ಬೋದು, SLC ಎಕ್ಸಾಮ್ನ ನಡೆಸಿದ್ದಾರೆ ಹಾಗಾಗಿ ಇದನ್ನ ಕೂಡ ನಡೆಸ್ತಾರೆ. ಓಕೆ, ನಡೆಸಿರ್ಲಿ, ಬೇಡ ಅಂತ ಇಲ್ಲ. SLC ಎಕ್ಸಾಮ್ನಲ್ಲಿ ಅಷ್ಟೊಂದು ಕರೋನಾ ಕೇಸಸ್ಗಳು ಬಂದಿಲ್ಲ, ದೇವರ ದಯದಿಂದ ಎಲ್ಲರೂ ಎಲ್ಲ ಕೂಡ ಸುಸೂತ್ರವಾಗಿ ಚೆನ್ನಾಗಿ ಆಗಿದೆ. ನೀವು ಟಿವಿನಲ್ಲೇ ಆಗಿರ್ಬೋದು, ನ್ಯೂಸ್ನಲ್ಲೇ ಆಗಿರ್ಬೋದು, ನೋಡ್ತಾ ಹೋದರೆ ನೀವು ಯಾರು, ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿಗೆ ಕರೋನಾ ಪಾಸಿಟಿವ್ ಬಂದಿದೆ ಅಂತಂದರೆ ಓಕೆ, ಸಹಾಯ ಮಾಡಲು ಯಾರೂ ಬರಲ್ಲ ಆಗಿದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಅವರು ಒಂದು ವಿಡಿಯೋ ಮಾಡಬೇಕು. ನಮಗೆ ಇಲ್ಲಿ ನಮಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಡೈಲಿ ನ್ಯೂಸ್ನಲ್ಲಿ ನೋಡ್ತಾ ಇರ್ಬೋದು. ಅವರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು, ಸೋಷಿಯಲ್ ಮೀಡಿಯಾಸ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದಾಗ ಅದನ್ನು ನ್ಯೂಸ್ ಚಾನಲ್ ಮಾಧ್ಯಮ ಮಿತ್ರರು ಯಾವಾಗ ತಮ್ಮ ಚಾನಲಲ್ಲಿ ಹಾಕೊಂಡಾಗ ಅವಾಗ ಬಂದು ಸಹಾಯ ಮಾಡ್ತಾರೆ. ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ, ವಿಡಿಯೋ ಮಾಡಲಾರ್ದವರು ಅವ್ರಿಗೇನಾದರೂ ಆಗಿದ್ದೆ ಅದರಲ್ಲಿ ಅವ್ರಿಗೆ ಸಹಾಯ ಬರ್ತಾ ಇಲ್ಲ. ಲಾಕ್ಡೌನ್ ಮಾಡಿದ್ದಾರೆ, ಓಕೆ, ಲಾಕ್ಡೌನ್ ಮಾಡಿದ ವೇಳೆಯಲ್ಲಿ ಭಾಳಷ್ಟು ಜನ ಬರ್ತಾ ಇಲ್ಲ, ಹೊರಗಡೆ ಬರ್ತಾ ಇಲ್ಲ. ಒಂದು ವೇಳೆ KCETಗೋಸ್ಕರ ರಾಜ್ಯದಲ್ಲಿ 1,90,000 ವಿದ್ಯಾರ್ಥಿಗಳು ಹೊರಗಡೆ ಬಂದುಬಿಟ್ಟಿದ್ದಾರೆ, ಯಾಕಂದರೆ ಅವರು KCET ಬರಬೇಕು ಅಲ್ವಾ. ಅವ್ರಿಗೇನಾದರೂ ಕರೋನಾ ಪಾಸಿಟಿವ್ ಬಂದರೆ ಅದರ ಜವಾಬ್ದಾರಿ ಯಾರು ತಗೊಳ್ತಾರೆ? ಹುಡುಗ ಎಕ್ಸಾಮ್ ಬರೆಯೋಕ್ಕೆ ಬರ್ತಾನೆ, ಆತನಿಗೆ ಕರೋನಾ ಪಾಸಿಟಿವ್ ಬಂದರೆ ಆತನಿಗೆ ಗೊತ್ತಿರೋದಿಲ್ಲ, ಮನೆಗೆ ಬಂದು ಬಿಡ್ತಾನೆ. ಮನೆಗೆ ಬಂದ ತಕ್ಷಣ ಆತನ ಫ್ಯಾಮಿಲಿಗೂ ಕೂಡ ಬರುತ್ತೆ, ಆತನ ಮನೆಯಲ್ಲಿ ಹಿರಿಯ ವ್ಯಕ್ತಿಗಳು, ಅಜ್ಜ ಅಜ್ಜಿ ಯಾರಾದರೂ ಇದ್ದರೆ ಅವ್ರಿಗೆ ಬಂದುಬಿಟ್ರೆ, ಅವರಿಗೇನಾದರೂ ಹೆಚ್ಚು ಕಮ್ಮಿ ಆಗಿ ಆದರೆ ಅದರ ಜವಾಬ್ದಾರಿ ತಗೊಳ್ತಾರೆ. ಅಮಿತಾಬ್ ಬಚ್ಚನ್ ಸರ್ ಅವರಿಗೆ ಬಂದಿದೆ, ಅವರು ಅವ್ರ ಫ್ಯಾಮಿಲಿಗೆ ಅವ್ರ ಕುಟುಂಬದವರಿಗೆ ಕರೋನಾ ಪಾಸಿಟಿವ್ ಬಂದಿದೆ. ಯಾಕೆ? ಅವ್ರ ಮನೆಯಲ್ಲಿ ಸ್ಯಾನಿಟೈಸರ್ ಇರಲಿಲ್ವಾ? ಅವ್ರು ಸೇಫ್ಟಿ ಮೆಷರ್ ತೊಗೊಳ್ತಿರ್ಲಿಲ್ಲೇನು? ಅಷ್ಟೆಲ್ಲ ಸೇಫ್ಟಿ ಮೆಷರ್ ತೊಗೊಳ್ತಾ ಇದ್ರು ಅಂತ ಒಂದು ದೊಡ್ಡ ಸೆಲೆಬ್ರಿಟಿ ಆಗಿರುವಂಥ ಅಮಿತಾಬ್ ಬಚ್ಚನ್ ಸರ್ ಅವರಿಗೆ ಬಂದಿದೆ ಅಂತ ಅಂದರೆ, ಮತ್ತು ಸುಮಲತಾ ಮೇಡಮ್ ಕೂಡ ಬಂದಿದೆ, ಧ್ರುವ ಸರ್ಜಾ ಮತ್ತು ಅವ್ರ ಪತ್ನಿಯೂ ಕೂಡ ಬಂದಿದೆ, ಇವರೆಲ್ಲರೂ ಯಾರು ಸೇಫ್ಟಿ ಮೆಷರ್ ತೊಗೊಳ್ತಾ ಇರಲಿಲ್ಲ ಅಂದ್ಕೊಂಡಿದ್ದೀರಾ? ಇಷ್ಟೆಲ್ಲ ಎಲ್ಲ ಇದ್ದರೂ ಕೂಡ ಇವರಿಗೆ ಬಂದಿದೆ ಅಂತ ಮೇಲೆ ಒಬ್ಬ KCET ಒಬ್ಬ ಹುಡುಗ ಹೋಗಿ ಎಕ್ಸಾಮ್ ಬರೀತಾನೆ, ಆತನಿಗೆ ಕರೋನಾ ಪಾಸಿಟಿವ್ ಬಂದರೆ ಯಾರು ಇದರ ರೆಸ್ಪಾನ್ಸಿಬಿಲಿಟಿ ತೊಗೋತೀರ? ಹೀಗಿರುವಂಥ ಪರಿಸ್ಥಿತಿಯಲ್ಲಿ ನಿಮಗೆ ಎಕ್ಸಾಮ್ ನಡೆಸ್ಬೇಕು, ಯಾಕೆ ಪೋಸ್ಟ್ಪೋನ್ ಮಾಡೋಕ್ಕೆ ಆಗೋದಿಲ್ಲ. ಇದನ್ನು ನೀವು KCET ಏನು ಎಕ್ಸಾಮ್ ಇದೆ, ಇದನ್ನು ನೀವು ಸೆಪ್ಟೆಂಬರ್ನಲ್ಲಿ ನಡೆಸಿದ್ರು ಕೂಡ ಆಗೋಗುತ್ತೆ. ಅಲ್ಲಿಯವರೆಗೂ ಇವು ಕೇಸಸ್ಗಳು ಏನಿದ್ದಾವೆ ಅದನ್ನು ನಾರ್ಮಲಾಗಿ ಡೌನ್ ತಂತ ಹೋಗಿ ಅದ್ರ ಕಡೆ ನೀವು ಫೋಕಸ್ ಮಾಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಂತಿರಲ್ಲ, ಒಬ್ಬ ಹುಡುಗ ಬರ್ತಾ ಇರ್ತಾರೆ, ಆತನಿಗೆ ಬೇರೆದೇನು ವ್ಯವಸ್ಥೆ ಇರೋದಿಲ್ಲ, ಸಾರಿಗೆ ವ್ಯವಸ್ಥೆ. ಕೆಲವೊಂದು ಕಡೆಯಲ್ಲಿ ಆಟೋನಲ್ಲಿ ನೀವು ಅಂತೀರಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ, ಆಟೋನಲ್ಲಿ ಬರ್ತಾನೆ, ಬಸ್ನಲ್ಲಿ ಬರ್ತಾನೆ, ಹಾಗೆ ಆತನಿಗೆ ಬೇರೆ ಆಪ್ಷನ್ ಇಲ್ಲದೆ ಹೋದರೆ ಆತ ಏನು ಮಾಡಬೇಕು? ಇದನ್ನು ಬಿಟ್ಟರೆ ಹಲವಾರು ಪ್ರಾಬ್ಲಮ್ಗಳು ಇರ್ತವೆ. ಅದಕ್ಕೆ ನಂಗೆ ರೀಸೆಂಟಾಗಿ ಕಮೆಂಟ್ ಬಂತು, ನಾವು KCET ಬರೀತಾ ಇರುವಂಥ ವಿದ್ಯಾರ್ಥಿ ಭಾಳ ಸಫರ್ ಮಾಡ್ತಾ ಇದ್ದೀವಿ ಅಂತ. ಓಕೆ, ಇದಕ್ಕೆಲ್ಲ ಉತ್ತರ ಯಾರು ಕೊಡ್ತೀರ? ಎಕ್ಸಾಮ್ ತೊಗೊಳ್ಬೇಕು, ಪೋಸ್ಟ್ಪೋನ್ ಮಾಡಿ ಅಂತ ಇದ್ದೀವಿ. ನಾವೇನು ಎಕ್ಸಾಮ್ ಪ್ರಮೋಟ್ ಮಾಡಿ ಅಂತಾನೇ ಇಲ್ಲ, KCET ಪೋಸ್ಟ್ಪೋನ್ ಮಾಡಿ ಉಳಿದಿರುವಂಥ ಸಮಯದಲ್ಲಿ ಆ ಕರೋನಾ ಕೇಸಸ್ ಏನು ನಡೀತಾ ಇದ್ದಾವೆ ಅದನ್ನ ಕಡಿಮೆ ಮಾಡ್ತಾ ಹೋಗಿ ಎಕ್ಸಾಮ್ನ ಮುಂದೆ KCET ಕಂಡಕ್ಟ್ ಮಾಡಿ. ತಿರಿ ಯಾರ್ಯಾರಿಗೆ KCET ಪೋಸ್ಟ್ಪೋನ್ ಮಾಡ್ಬೇಕಂತ ಇದ್ದೀರಿ ಆ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹೌದು KCET ಎಕ್ಸಾಮ್ ಪೋಸ್ಟ್ಪೋನ್ ಮಾಡಬೇಕು ಅಂತ. ಮತ್ತು ನಿಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಜನರೊಂದಿಗೆ ಕೂಡ ಶೇರ್ ಮಾಡಿ. ನಾನು ಕೂಡ ಅದನ್ನೇ ಕೇಳ್ಕೊಳ್ತೀನಿ, ನಮ್ಮ KCET ಏನಿದೆ ಅದನ್ನು ಪೋಸ್ಟ್ಪೋನ್ ಮಾಡಿ. ಈಗ ಮುಂದಿನ ವಿಡಿಯೋನಲ್ಲಿ ಮತ್ತೆ ನಿಮ್ಮೊಂದಿಗೆ ನಾನು ಸಿಗ್ತೀನಿ, ಅಲ್ಲಿ ಹೋಗ್ಬಿಡ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್.